ಹೊಸ ಟೈರು, ನನ್ನ ನಸೀಬಲ್ಲಿ ನೋಡ್ರಿ ಏನೈತೆ, ಎಂಥ ಕಂಬಿ ಹೊಡೆದಿದೆ. ಟೈಗರ್ ರಿಸರ್ವ್ ಎಂಟರ್ ಆಗ್ತಾ ಇದ್ದೀವಿ. ಮುಂದೆ ಒಂದು ಇನ್ನೊಂದು ಗಾಡಿ ಇತ್ತಲ್ಲ ಇನ್ನೊಬ್ರು ಫ್ರೆಂಡು, ಸೊ ಅವರು ಹೋದ್ರಲ್ಲ ಅವ್ರಿಗೆ ಆನೆ ಕಾಣಿಸಿದೆಯಂತೆ. ಅದು ಯುನೀಕ್ ಆಗಿರೋ ಕೋತಿ ಇದು. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಆನೆ, ಆನೆ ಜೊತೆಗೆ ಆನೆ ಮರಿನೂ ಇದೆಯಂತೆ. ಗೈಸ್ ಇಲ್ಲೇ ಸಿಟಿ ಒಳಗೆ ವಾಪಸ್ ಆಕ್ಚುಲಿ ಮುಂದೆ ಹೋಗಿದ್ವಲ್ಲ, ಆಮೇಲೆ ಮತ್ತೆ ವಾಪಸ್ ಹಿಂದೆ ಬಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಈ ಜಾಗದಲ್ಲಿ. ತಿಂಡಿಗೋಸ್ಕರ ಬನ್ನಿ, ಹೋಗೋಣ, ತಿನ್ನೋಣ, ಹೊಟ್ಟೆಗೆ ಹಾಕೋಣ. ಇವಾಗ ಸಮಾಧಾನ ಆಗುತ್ತೆ, ತಲೆ ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಗೆ ಬಿದ್ದಮೇಲೆ. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದು ಬಂದಿದೆ ನಮ್ಮದು. ಸೊ ಮಸಾಲೆ ದೋಸೆ, ಮಸಾಲೆ ದೋಸೆ, ಮಸಾಲೆ ದೋಸೆ. ಸೊ ಯಾ ಸಾಂಬಾರು ಕೊಟ್ಟಿಲ್ಲ, ಸಾಂಬಾರು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ನಾನು ಸಾಂಬಾರಿಗೆ. ಇಲ್ಲೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ಮಾಡ್ತಿರೋದು ನೋಡ್ತಾ ಇರೋದು, ನಮ್ಮ ಜೊತೆ ಕೂತಿರೋದೆ ಎಲ್ಲ ನಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂಕಲ್ ಅಂತೂ, ತಾತ ಅಂತೂ ಏನ್ ಮಾಡ್ತಾನೆ ಬಡ್ಡಿ ಮಗ ಅಂತ ತಾತ ನೋಡ್ತಾನೆ ಅವರೇ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಹಾ ಲೆಟ್ಸ್ ಗೋ. ಇಲ್ಲಿಂದ ಯೂ ಟರ್ನ್ ತಗೊಬೇಕು ನಾವು, ಆ ರೋಡ್ಗೆ ಹೋಗ್ಬೇಕು. ಏನ್ ಕೆಟ್ಟ ಜನ ನಪ್ಪ ನಮ್ಮೂರು, ಒಂದ್ ವೇಳೆ ಹೊಡಿತಾರೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಯಾಕೋ ತಿಂಡಿ ತಿಂದ್ಮೇಲೆ ಒಂದ್ ಲೆವೆಲ್ಗೆ ರೈಡ್ ಸ್ಲೋ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನೊಂದ್ ಕಡೆ ಕಣ್ಣು ಎಳಿತಾ ಇದೆ ನನಗೆ, ಅಂದ್ರೆ ಬಿಟ್ಟರೆ ನಿದ್ದೆ ಮಾಡ್ತೀನಿ, ಬಟ್ ನಿದ್ದೆ ಮಾಡಲೇಬೇಕು ಅಂತ ಏನು ಇದಿಲ್ಲ. ಗುರು ಯಾವ ಗುರು ಇದು, ಯಾವ ಸೈಡ್ ಹೋಗ್ಬೇಕು ಅಣ್ಣ? ಕೂರಕ್ಕಾಗಲ್ಲ ಅಣ್ಣ, ಇಲ್ಲೇ ಹೋಗದ ಇಲ್ಲ ಆದಾರಿನ ಗೊತ್ತಿಲ್ವಲ್ಲ, ತಡೀರಿ ಕಾಯಣ್ಣ ಅವ್ರಿಗೆ. ಓಕೆ, ಸೊ ಇದೇ ದಾರಿ ಬಂದರು ಅವರು. ಇರೋದಷ್ಟೇ ಅಷ್ಟು ನೀರಲ್ಲಿ ಅಷ್ಟು ಕೊಕ್ಕರೆಗಳಿದ್ದಾವೆ, ಬಿಟ್ಟೇ ಇರಲ್ಲ ಯಾವ ಮೀನು ಅದ್ರೊಳಗೆ. ಬಡ್ಡಿ ಮಗಂದು ಏನೋ ಸೌಂಡ್ ಬರ್ತಾ ಇದೆ ಗಾಡಿನಲ್ಲಿ, ಬಡ 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 ಅಂತ ಸಡನ್ ಆಗಿ ಸ್ಟಾರ್ಟ್ ಆಯ್ತು. ಎಲ್ಲಿದ್ ಗುರು? ಆಕ್ಚುಲಿ ಸೌಂಡ್ ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ. ಏ ಬರ್ತಾ ಇದೆ ಸೌಂಡು, ಎಲ್ಲಿದು ಎಲ್ಲಿದು? ಆಹಾ, ಕಂಬಿ ಹೊಡೆದೈತೆ ಗೈಸ್ ಇಲ್ಲಿ. ಪಾ ದೇವ್ರೇ, ಹೊಸ ಟೈರು, ಥೂ 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 ಥೂ. ಇವಾಗ ಏನಾರು ಅದು ಕಿತ್ತರೆ ಗಾಳಿ ಹೋಗಿ ಸೆಟ್ ಆಗುತ್ತೆ. ಆಹಾ, ಹೊಸ ಟೈರು, ನನ್ನ ನಸೀಬಲ್ಲಿ ನೋಡ್ರಿ ಏನೈತೆ, ಎಂಥ ಕಂಬಿ ಹೊಡೆದಿದೆ. ಬ್ರೋ ಪಂಚರ್ ಅಂಗಡಿ ಇದೆಯಾ ಅಲ್ಲೆಲ್ಲಾದ್ರೂ? ತೂತೆ ಆಗ್ಬಿಟ್ಟೈತೆ ಗುರು, ಇಲ್ಲೆಲ್ಲ ತೂತಾಗ್ಬಿಟ್ಟೈತೆ, ಹೊಟ್ಟೆ ಉರಿತಾ ಇದೆ. ಇದೇನಾಗ್ತಿದೆ, ಇದು ಎದ್ದಿರೋದು ಮೇಲಕ್ಕೆ ಈ ಮಡ್ಗಾಡಿ ಹೊಡಿತಾ ಇದೆ. ಸೊ ಅದು ಕೊಡಿತಿರೋದ್ರಿಂದ ಸೌಂಡ್ ಬರ್ತಾ ಇದೆ, ಟಪ 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 ಅಂತ. ಇವಾಗ ಅದನ್ನು ಕಿತ್ತರೆ ಗಾಳಿ ಹೋಗುತ್ತೆ. ಸೊ ಕೀಳೋದಾ ಇಲ್ಲಾಂದರೆ ಎಲ್ಲರೂ ಪಂಚರ್ ಅಂಗಡಿ ನೋಡಿಕೊಂಡು ಕೀಳಿಸ್ಬಿಟ್ಟು ಪಂಚರ್ ಹಾಕಿಸ್ಬೇಕು, ಇಲ್ಲಾಂದರೆ ಸರಿಯಾಗೋದಿಲ್ಲ. ಕೀಳ್ರಿ ನೋಡೋಣ. ಏ ಪಂಚರ್ ಆಗಿಲ್ಲ, ಪಂಚರ್ ಆಗಿಲ್ಲಲ್ಲ, ಮೇಲೆ ಆಗಿಬಿಡ್ದಿರೋದಾ? ಮೇಲೆ ಬಿಡ್ದಿರ ಸಾ, ಅದು ಹೋಗಿಲ್ಲ. ಕೇಳಿ, ನೀರು ಇದೆಯಾ? ಸೊ ಗೈಸ್ ನೋಡಿ, ಇದೇ ಬಡ್ಡಿ ಮಗ. ಪಂಚರ್ ಆಗಿಲ್ಲ ಬಿಡಿ, ಪಂಚರ್ ಹೊಡೆದೈತೆ ಬಿಡಿ, ಲೈಟಾಗಿ ಆಗಿರೋ ಹತ್ರ ಐತೆ, ಆಗಿರೋ ಹತ್ರ ಇದೆ. ಬಟ್ ಅಡಿ ಏನು ಪ್ರಾಬ್ಲಮ್ ಇಲ್ಲ ರೀ, ಇಲ್ಲ ಹೋಗ್ತಾ ಸ್ವಲ್ಪ. ಹಾಂ ಹೋಯ್ತಾ ಇದೆ ಗೈಸ್, ನೀರು ಹಿಡ್ಕೊಂಡು ಹೋಗ್ಬಿಟ್ಟು ಗಾಳಿ ಹೋಗ್ತಿದೆಯಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದೆ. ಹೋಯ್ತಾ ಇದೆ ಅಲ್ಲ, ಇವಾಗ ವಾಪಸ್ ಬಂದಿದ್ದಾರಿಲೇ ಹೋಗ್ತಾ ಇದ್ದೀವಿ ಪಂಚರ್ ಹಾಕ್ಸ್ಕೊಂಬಿಡೋಣ ಅಂತ. ಯಾಕೆಂದರೆ ಲೈಟ್ ಅಂದರೆ ಲೈಟಾಗಿ ಗಾಳಿ ಹೋಗ್ತಾ ಇದೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಮುಂದೆ ಎಲ್ಲರೂ ಹೋಗಿ ಏನಾದ್ರು ಗಾಳಿ ಫುಲ್ಲು ಹೋಗ್ಬಿಡೋದು ಏನಾದ್ರು ಆಯ್ತಂದರೆ ಯಾಕೆ ಬೇಕು? ಆಮೇಲೆ ಅಲ್ಲಿ ಸಿಗ್ದಾರೆ ಇದ್ದರೆ ತಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಈ ಗಾಡಿನ. ಹೆಂಗಿದ್ರೂ ಗಾಳಿ ಇದೆ ಇವಾಗ, ತುಂಬ ಲೈಟಾಗಿ ಹೋಗ್ತಿದೆ, ಅದೇ ಇದ್ರಲ್ಲಿ ಹೋಗ್ಬಿಟ್ಟು ಹಾಕ್ಸ್ಕೊಂಬಿಡೋಣ ವಾಪಸ್ 2 ಕಿಲೋಮೀಟರ್ ಹಿಂದೆ ಹೋಗಿ ಅಂತ ಅಲ್ಲಿ ಹೇಳಿದ್ರು. ಯಾವ ಪಂಚರ್ ಅಂಗಡಿಗಳಿದ್ದಾವೆ, ಮುಂದ್ಗಡೆ ಇಲ್ಲ ಯಾವುದು ಅಂತ. ಎಂಥ ಡಬ್ಬ ನಸೀಬು ಗುರು, ಹೊಸ ಟೈರು, ಅದು ಇಷ್ಟು ದಪ್ಪ ದೊಡ್ಡದೈತೆ ಬಡ್ಡಿ ಮಗಂದು. ಹಣ ಪಂಚರ್ ಆಗಿದೆ. ಹಾಂ ಒಂದು ತೂತಾಗಿತ್ತು, ಕಂಬಿ ತೆಗ್ದಾಕಿದ್ದೀನಿ, ಅದು ಒಂಚೂರು ಪಂಚರ್ ಕೊಟ್ಬಿಡಿ ನೋಡಿ ಎಲ್ಲಿ ತೂತಾಗಿದೆ ಅಂತ. ಗಾಡಿ ಹಂಗೆ ತಳ್ಳಿಬಿಟ್ಟು ನಿಲ್ಲಿಸ್ತೀನಿ. ಹೋಗ್ತಲ್ವಾ ಗಾಡಿ? ಇಲ್ಲ ತುಚ್ಕೊಂಡಿತ್ತು, ಕಿತ್ತಾಕಿದ್ವಿ. ಹೋಗ್ತಲ್ವಾ ಪಕ್ಕನ ಅಣ್ಣ? ಯಾವ್ದ್ರದ ಅಣ್ಣ ಟ್ಯೂಬು? ಟ್ಯೂಬ್ ಯಾವ್ದ್ರದ್ದು? ಓ ಅದ ಮುಂದಿಂದ ಹಾಜಿ ಇಷ್ಟು ಉದ್ದ ಹೌದಾ?
ಸರಿ ಥ್ಯಾಂಕ್ಸ್ ಅಡ. 36 ಕಿಲೋಮೀಟ್ರ್ ಇದೆ ಬಿ ಆರ್ ಇಲ್ಸಿನ. ಆ್ಯಂಡ್ ಬಿಸ್ಲೊಡಿಯಾಗಿ ಸ್ಟಾರ್ಟ್ ಆಗಿದೆ ಸರಿಯಾಗಿ. ಅವಾಗಲೇ ತಾತಾಗೆ ಇಲ್ಲಿ ಡ್ರಾಪ್ ಕೊಡಲಿಲ್ವಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ತಾತ ಅನ್ನಲ್ಲ, ಅದಕ್ಕೆ ತಾತ ಬೈಕೊಂಡ್ರೆ ಅನಿಸುತ್ತೆ, ಅದಕ್ಕೆ ವಾಪಸ್ ಇಲ್ಲಿಗೆ ಬರೋ ಥರ ಆಗೋಯ್ತು. ಆ್ಯಕ್ಚುಲಿ ಸ್ವಲ್ಪ ಗೋಪ್ರೊ ಕೈ ಕೊಡ್ತು, ಯಾಕೋ ಗೊತ್ತಿಲ್ಲ ಆನೆ ಆಗ್ತಿರಲಿಲ್ಲ. ಎನಿವೆ, ಟೈಗರ್ ರಿಸರ್ವ್ ಎಂಟರ್ ಆಗ್ತಾ ಇದ್ದೀವಿ. ಏನೋ ಸ್ಟಿಕ್ಕರ್ ಹಚ್ತವ್ರೆ, ಏನು ಬರೋದ? ಹೌದಾ, ಟೈಮಿಂಗ್ಸ್ ಇದೆಯಾ? ಹೌದಾ, ಹಾಂ ಹೌದಾ, ಸರಿ ಸರಿ. ಏನಾದ್ರು ಕಾಣಿಸ್ಕೊಳುತ್ತಣ್ಣ ಒಳಗೆ? ಹಾಂ, ಪ್ರಾಣಿ ಕಾಣಿಸ್ಕೊಳುತ್ತಾ ಅಂದರೆ ಹೇಳೋಕ್ಕಾಗಲ್ಲ, ತುಂಬ ಜನ ಹೋಗಿದ್ದಾರೆ ಜನ ಅಂತ ಹೇಳ್ತಿದ್ದಾರೆ. ಜನಗಳೇ ಒಳ್ಳೆ ಪ್ರಾಣಿಗಳಿರ್ತಾರ, ಅಲ್ಲಿ ಇಲ್ಲಿ ಒದ್ದಾಡ್ತಿರ್ತಾರೆ ಅಂತ. ಅವ್ರಿಗಾ, ನಮ್ಮ ಮುಂದೆ ಒಂದು ಇನ್ನೊಂದು ಗಾಡಿ ಈ ಥರ, ಇನ್ನೊಬ್ರು ಫ್ರೆಂಡು, ಸೊ ಅವರು ಹೋದ್ರಲ್ಲ, ಅವ್ರಿಗೆ ಆನೆ ಕಾಣಿಸಿದೆಯಂತೆ. ಸೈಟಿಂಗ್ ಆಗಿದೆ, ಆನೆ ಬಿಡಿ ಓಕೆ ಕಾಮನ್ನು, ಅದು ಬಿಟ್ಟು ಬೇರೆ ಏನಾದ್ರು ಸೈಟಿಂಗ್ ಆಗುತ್ತಾ ನಮಗೆ ಅಂತ ನೋಡೋಣ, ಅದು ಇಂಪಾರ್ಟೆಂಟು. ಫುಲ್ಲು ಒಣಗೋಗ್ಬಿಟ್ಟೈತೆ. ಏನೋ ಜಿಂಕೆನಾ? ಏ ಹೌದೌದು, ಅಲ್ಲಿ ಐತಲ್ವಾ? ಆ್ಯಕ್ಚುಲಿ ನಿಲ್ತಂಗಿಲ್ಲ, ಬಟ್ ಫಸ್ಟ್ ಸೈಟಿಂಗ್ ಅಲ್ವಾ ಆಗಿದ್ದದು ಜಿಂಕೆದು, ಸೊ ಅದಕ್ಕೋಸ್ಕರ ಹಂಗೆ ಒಂಚೂರು ಇಂಟ್ರೆಸ್ಟು. ಆ್ಯಕ್ಚುಲಿ ಗೊತ್ತೇ ಆಗಲಿಲ್ಲ ಜಿಂಕೆ ಅಂತ, ಸಿಂಗಲಾಗಿ ಒಂದೇ ಒಂದು ಐತೆ, ಗ್ರೂಪಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಅದನ್ನು. ಫಸ್ಟ್ ಟೈಮ್ ನಾನು ಈ ರಿಸರ್ವ್ ಫಾರೆಸ್ಟ್ ಒಳಗೆ ಬರ್ತಾ ಇರೋದು. ಸೊ ಗೈಸ್, ಏನೋ ಆಗಿಬಿಟ್ಟಿದೆ ನನಗೆ, ಅಯ್ಯಯ್ಯಪ್ಪ, ಸೊ ಏನೋ ಆಗಿಬಿಟ್ಟಿದೆ ನನ್ನ ಗೋಪ್ರೋಗೆ, ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೋ ಒಂದು ಸ್ವಲ್ಪ ಜಾಸ್ತಿನೇ ಹ್ಯಾಂಗ್ ಆಗ್ತಾ ಇದೆ. ಇವೆಲ್ಲ ಸಫಾರಿಗೆ ಹೋಗೋ ದಾರಿಗಳು ಅನಿಸುತ್ತೆ, ಚಿರತೆ ಗಿರ್ತೆ ಬಂದು ನೀರು ಕುಡಿಯೋ ಥರ ಇದ್ದಿದ್ರೆ ಇಲ್ಲಿ ಚೆನ್ನಾಗಿರೋದು ಹೇಳಿ, ಅದು ನಾವು ನೋಡಿದ್ರೆ. ಇಲ್ಲಿವರೆಗೂ ಒಂದು ಸೈಟಿಂಗ್ ಅಂತೂ ಆಗಲಿಲ್ಲ, ಅದೊಂದು ಜಿಂಕೆ ಬಿಟ್ಟರೆ ಬತ್ತೋಗ್ಬಿಟ್ಟೈತೆ ನೀರಿಲ್ದರೆ ಮರಗಳೆಲ್ಲ. ದೇವ್ರೇ ದೇವ್ರೇ ದೇವ್ರೇ, ಏನಾದರೂ ಒಂದು ಕಾಣೋ ಥರ ಮಾಡಪ್ಪ ದೇವ್ರೇ, ಇಲ್ಲಿವರೆಗೂ ನೋಡದೆ ಇರೋ ಏನಾದರೂ ಒಂದು ಪ್ರಾಣಿ ಕಾಣೋ ಥರ ಮಾಡಪ್ಪ. ಅಟ್ಲೀಸ್ಟ್ ಇಲ್ಲಿ ಬಂದಿದ್ದಕ್ಕೆ ಏನೋ ಒಂದು ನೋಡಿದೆ ಇರೋ ಖುಷಿಲಾದ್ರೂ ಹೋಗ್ಬೋದು. ಇಲ್ಲಿವರೆಗೂ ನೋಡದೆ ಇರೋ ಯಾವ್ದಾದ್ರು ಒಂದು ಕೋತಿ ತೋರಿಸು ಅಂದೆ, ಯಾವುದೋ ಯುನೀಕ್ ಆಗಿರೋ ಕೋತಿ ಇದು, ಮುಖ ಫುಲ್ ಬ್ಲ್ಯಾಕು, ಬಾಡಿ ವೈಟು, ಡಿಫ್ರೆಂಟ್ ಕೋತಿ ನೋಡಿದ್ದೀನಿ ಆ್ಯಕ್ಚುಲಿ ಅದು ಒಂದೆರಡು ಸರಿ. ಹಾ 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 ಹಾ, ಏನು ಕಾಣ್ತಾ ಇದೆ, ಒಣಗೋಗಿರೋ ಭೂಮಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರಾಪರ್ ನಾವೇನಾದ್ರು ಇಲ್ಲಿವರೆಗೂ ನಾನು ಮಾಡಿಲ್ಲ, ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ವಲ್ಲ. ಈ ರೈನಿ ಸೀಸನಲ್ಲಿ ಏನಾದರೂ ಇಲ್ಲಿ ರೂಟ್ ಮಾಡಿಬಿಟ್ರೆ ಏನು ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಇಲ್ಲೊಂದು ಸ್ವಲ್ಪ ಹಸಿರಾಗಿದೆ ಈ ಜಾಗದಲ್ಲಿ ಈ ಪಾರ್ಟು, ಬಟ್ ನಾವು ಇವಾಗ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದೀವಿ ನೋಡಿರಿ, ಆ ಪಾರ್ಟು ಒಂದು ಸ್ವಲ್ಪ ಸ್ವಲ್ಪ ಏನು ಜಾಸ್ತಿನೇ, ಫುಲ್ ಒಣಗೋದಂಗೆ ಇದೆ, ಮರಗಳಲ್ಲಿ ಒಂದೆಲೆ ಇಲ್ಲ. ಗೈಸ್, ಮುಗ್ದೇ ಹೋಯ್ತು ಇಷ್ಟೇ. ಎಷ್ಟು ಮೇಡಮ್ ಪಾರ್ಕಿಂಗು? ತಗೊಂಬಿಡೋಣ. ಹ್ಞೂ ಓಕೆ ಮೇಡಮ್. ಇಲ್ಲಿ ಲೇಕ್ ವ್ಯೂ ಏನೇನೋ ಇದೆಯಂತೆ, ಕೇಗುಡಿ ಲೇಕು. ಓ ಏನಿವೆಲ್ಲ, ಓ ಇದೆ ಗುರು ಲೇಕು. ಹಾ ಬರ್ತಾ ನಿಲ್ಸಣ, ಬರ್ತಾ ನಿಲ್ಸಣ, ಹಾಂ ನಡೀರಿ ಆಯ್ತು. ರೋಡ್ಗಳು ಮಾತ್ರ ಮಸ್ತಾಗಿದೆ ನೋಡಿ, ಏನು ಇಳಿಜಾರು. ನಮ್ಮ ದುರಾದೃಷ್ಟ ಗೈಸ್, ಏನೂ ಕಾಣ್ತಾ ಇಲ್ಲ, ಏನೇನು ಕಾಣಿಸಿಲ್ಲ, ಒಂದು ಮೂರು ಜಿಂಕೆ ಕಾಣಿಸಿದ್ವು ಅಷ್ಟೇ, ಏನೂ ಕಾಣಿಸೋದು ಬೇಡವಾ. ಅದು ಬಿಟ್ಟು ನಮಗೆ ಇನ್ನೂ ಎಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ. ನಾವು ನೋಡಿದ್ರೆ ಇದು ಇನ್ನೂ ಫಾರೆಸ್ಟ್ ಏರಿಯಾ ಅಂತ ಅಂದ್ಕೊಂಡು ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿದ್ರೆ ಮಕ್ಕಳು ಮರಿಗಳು ರೋಡ್ ಸೈಡಲ್ಲಿ ಆಟ ಆಡ್ತಂಗೆ ಕೂತವೆ. ಮೋಸ್ಟ್ಲಿ ಕೆಲಸ ಮಾಡೋರು ಏನೋ ಗೊತ್ತಿಲ್ಲ, ಮಕ್ಕಳೆಲ್ಲ ರೋಡ್ ಸೈಡಲ್ಲಿ ಆಟ ಆಡ್ತವೆ, ನಾವಿಲ್ಲೆಲ್ಲರೂ ಒಂಟಿ ಸಲಗ ಕಾಣುತ್ತೇನೋ ಅಂತ ಕಾಯ್ತಾ ಇದ್ದೀವಿ.
ಅವ್ರು ಆಟ ಆಡೋದು ನೋಡ್ಬಿಟ್ಟೆ ನನಗೆ ಅನ್ಸ್ಬಿಡ್ತು ವಾ ಮೇ ಬಿ ನಮ್ಗೇನು ಕಾಣಿಸಲ್ಲ ಬಿಡು ಅಂತ. ಅವ್ರು ಆ ಕಾನ್ಫಿಡೆನ್ಸಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಅವ್ರ ಪಾಡಗೋರು ಅಪ್ಪ ಅಮ್ಮಂದಿರು ಸೈಡಲ್ಲೆಲ್ಲ ಕುತ್ಕೊಂಡಿದ್ದಾರೆ ಆ ಮಕ್ಕಳು ಆಟ ಆಡ್ತಾ ಇದ್ವು. ನಿಜವಾಗ್ಲೂ ಇಲ್ಲಿ ಕಾಡು ಪ್ರಾಣಿಗಳು ಓಡಾಡೋದು ಬರೋ ಥರ ಏನಾದ್ರು ಇದ್ದಿದ್ರೆ ಅವ್ರ ಬ್ಯಾತ್ರ ಮಕ್ಕಳನ್ನ ಬಿಟ್ಬಿಟ್ಟು ಕುತ್ಕೊಳ್ಳೋರ ಅದೇ ನನ್ನ ಹೋಪ್ಸ್ನ ಹಾಳು ಮಾಡಿಬಿಡ್ತು. ನಮ್ಗೆ ಆನೆ ಅಂತೂ ಸಿಗಲಿಲ್ಲ. ಆನೆ ಲದ್ದಿ ಅಂತೂ ಕಾಣಿಸ್ತು, ರೋಡಲ್ಲೇ ಇಟ್ಬಿಟ್ಟು ಹೋಗಿದೆ ಆನೆ. ಅಂಡೆ ಅಂಡೆ ಗಟ್ಟೆ ಅದು ಲದ್ದಿನ ಅಲ್ಲಲ್ಲ, ಅಂಡೆ ಗಟ್ಟಲೆ ಅಲ್ಲ, ಮಂಕ್ರಿ ಗಟ್ಟಲೆ ಎಂಬ ಲದ್ದಿನ. ಬಟ್ ಅದು ಸ್ವಲ್ಪ ಹಳೇದೆ, ಫ್ರೆಶ್ ಲದ್ದಿ ಏನಲ್ಲ ಅದು. ಬಟ್ ಆನೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಆನೆ ಲದ್ದಿ ಕಾಣಿಸ್ತಾ ಇದೆಯಲ್ಲ ನಮಗೆ. ಇಲ್ಲಿ ನೋಡ್ರಿ ಜನ ಹಿಂಗೆ ಓಡಾಡ್ತಾ ಇದ್ದಾರೆ. ಸೊ ಜನ ಹಿಂಗೆ ಓಡಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏನಿತ್ತು ಅದನ್ನು ಎಕ್ಸಿಟ್ ಆಗಿದ್ದೀವಿ ಅಂತ. ಪಕ್ಕ ಅವ್ರಿಗಂತೂ ಹೆವಿ ಸೆಟ್ಟಿಂಗ್ಸ್ ಆಗ್ತವೆ, ಪ್ರಾಣಿಗಳೆಲ್ಲ ನುಗ್ತವೆ ಮನೆ ಒಳಿಕೆ. ಬಿ ಆರ್ ಇಲ್ಸ್ 2 kilometers. ಯಾವ್ದು ಗುರು ಇದು, ಎಲ್ಲ ಕಡೆ ಬರೀ ಟಿಕೆಟ್ ಕೊಡೋದೇ ಆಗೋಯ್ತು. ಬೆಟ್ಟ ಹತ್ತಾ ಇದ್ದೀವಿ ಗೈಸ್, ಬೆಟ್ಟ ಹತ್ತಾ ಇದ್ದೀವಿ. ಅಲ್ಲಿಂದ ಹಂಗೆ ಶಾರ್ಟ್ಕಟ್ ಮಾಡ್ಕೊಂಬಿಟ್ಟವ್ರೆ ಕೆಲವರು. ಮೊದಲ ಬಾರಿಗೆ ನಾವು ಬಿ ಆರ್ ಇಲ್ಸ್ಗೆ ಬಂದಿದ್ದೀವಿ. ನೆರಳನ್ನು ನೋಡಿ ನಾವು ಗಾಡಿಯನ್ನು ಪಾರ್ಕ್ ಮಾಡುತ್ತೇವೆ. ಸೊ ಗೈಸ್ ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಮೇಲ್ಗಡೆ ಹೋಗಬೇಕು ದರ್ಶನಕ್ಕೆ, ಚಪ್ಪಲಿ ಬಿಡಬೇಕು. ಮುಂದೆ ಎಲ್ಲರೂ ಸ್ಟ್ಯಾಂಡ್ ಗಿಂಡ್ ಇತ್ತಂದ್ರೆ ಚಪ್ಪಲಿ ಬಿಡ್ತೀವಿ, ಬಿಟ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಯಾವ ಥರ ಇದೆ ನೋಡೋಣ. ಅಲ್ಲಿ ಯಾವುದು ಜಾಗ ಕರೆಕ್ಟಾಗಿ ಇರಲಿಲ್ಲ ಗೈಸ್, ಅದಕ್ಕೆ ತಂದ್ಬಿಟ್ಟು ನಮ್ಮ ಗಾಡಿಗಳ ಹತ್ರನೇ ಸ್ಲಿಪ್ಪರ್ಗಳನ್ನ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ ಆನೆ, ಆನೆ ಜೊತೆಗೆ ಆನೆ ಮರಿನೂ ಇದೆಯಂತೆ. ನನಗೇನು ಆನೆ ಮರಿ ಕಾಣ್ತಾ ಇಲ್ಲ. ಸ್ಲಿಪ್ನ ಇಸ್ಕೊಂಡು ನಾನು ಪ್ಲೇಸ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ನೋಡಿ ನಿಮ್ಗೇನಾದ್ರು ಕಾಣಿಸುತ್ತೆ ಆನೆ ಮರಿ ಅಂತ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲೇ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಇಬ್ಬರು ನಮ್ಮವರು, ನಮ್ಮ ಜೊತೆ ಬರೋ ಇಬ್ಬರು ಏನೋ ಕಾರ್ಯಾಚರಣೆ ನಡೆಸೋದಕ್ಕೆ ಹೋಗಿದ್ದಾರೆ. ಸೊ ಏನು ಎಕ್ಸಾಕ್ಟ್ಲಿ ಈ ಥರ ನಮಗೂ ಗೊತ್ತಿಲ್ಲ, ಅವರಿಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಸೊ ಹಾಗಾಗಿ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರಲಿ ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರು ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ, ಮೋಸ್ಟ್ಲಿ ಒಬ್ಬರು ಫೋನಲ್ಲಿ ಇರಬೇಕು, ನಾವು ಏನೋ ಇಂಪಾರ್ಟೆಂಟ್ ಕಾಲ್ ಅಂತ ಹೋಗಿದ್ದೆ ಫೋನಲ್ಲಿ ಹೋಗಿದ್ದಾರೆ. ನೋಡಿ ನಾವೇ ಅಭ್ಯಪರಿಗೆ ಈ ಥರ ನಿಂತ್ಕೊಂಡಿದ್ದೀವಿ, ಏನೂ ಇಲ್ಲ ಅಂತ ಅನ್ನೋ ಥರ. ಏನೆಲ್ಲ ಹಿಂಗೆ ಓಡ್ತಾವ್ರೆ ಗೈಸ್, ಯಾರೋ ಜೇನನ್ನ ಕಲಿಸ್ಬಿಟ್ಟವ್ರೆ. ಫುಲ್ಲು ಎಲ್ಲ ಕಡೆ ರೌಂಡ್ಸು ಅಬ್ಬರ ಇಡ್ತಾ ಇದೆ. ಏನ್ ಗುರು ಎಲ್ಲರೂ ಹಿಂಗೆ ಅಲ್ಲೆಲ್ಲ ಇಲ್ಲೆಲ್ಲ ಕಾಣ್ತಾವೆ ಜೇನು, ಇಲ್ಲ ಅಂತ ಅಲ್ಲ, ಬಟ್ ಏನಕ್ಕೆ ಕಚ್ಚುತ್ತ? ಏನ್ ಕ್ಯೂಟ್ ಆಗಿ ನೀರು ಕುಡಿತಾ ಇದೆ. ಬಂದ್ಬಿಟ್ರೆ ಕಷ್ಟ ಅಲ್ವಾ?